ಮೈತಾಲಿ, ನಾನು ಇದನ್ನ ರಾಜಸ್ಥಾನದಿಂದ ಖುದ್ದಾಗಿ ತರಿಸಿದ್ದೀನಿ. ಇದೆಷ್ಟು ಕಲರ್ ಬಿಡುತ್ತೆ ಅಂದ್ರೆ ಎಲ್ಲರೂ ನೋಡ್ತಾನೆ ಇದ್ಬಿಡ್ತಾರೆ. ಬಿಟ್ಬಿಡ್ತಾರ? ಜನ ಯಾಕೆ ಬಿಡ್ಬೇಕು ಅದಕ್ಕೆ? ಎಲ್ಲ ನೋಡ್ತಾ ಇದ್ಬಿಡ್ತಾರೆ ಚೈತಾಲಿ ಮೆಹಂದಿ ಕಲರ್ನ. ಹಾ, ಅದೇನು ಸರಿ. ಅಂಶ್, ಒಂದ್ ನಿಮಿಷ ಬಾಯಿಲಿ ಬಾ. ಮಗ್ನೆ, ಇದನ್ನ ನೀನ್ ಎರಡು ಕೈಯಿಂದನೂ ಒಂದ್ಸತಿ ಮುಟ್ಟು. ನೀನ್ ಇದನ್ ಮುಟ್ಟಿದ್ರೆ ರೂಬಿ ಕಣ್ಣಲ್ಲಿ ಚೆನ್ನಾಗಿ ಬಣ್ಣ ಬರುತ್ತೆ. ಅಮ್ಮ, ನಾನು ನಾನು ಹೋಗ್ಲ. ಸರಿ, ಹಾಗಾದ್ರೆ ಮೆಹಂದಿ ಕಾರ್ಯಕ್ರಮ ಶುರು ಮಾಡೋಣ. ಹಾ, ನಡೀರಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಅಂಶ ಹೆಸರಿನ ಮೆಹಂದಿ ಪಿಯ ಕೈಗೆಲ್ಲ ಅಂಟ್ಕೋತು. ಸಾರಿ ಆಂಟಿ, ಪರವಾಗಿಲ್ಲ. ಚೇತಾಲಿ, ನೀನು ಹೋಗಿ ಮೆಹಂದಿ ಕಾರ್ಯಕ್ರಮನ ಶುರು ಮಾಡ್ತೀಯ? ಸಾರಿ ಆಂಟಿ, ಅದು ನಾನು ಪರವಾಗಿಲ್ಲ. ಪಿಯ, ನೀನೊಂದು ಕೆಲಸ ಮಾಡು, ನೀನು ಹೋಗಿ ನಿನ್ನ ಕೈಗಳನ್ನ ತೊಳ್ಕೊ, ಇಲ್ಲದೆ ಇದ್ರೆ ಈ ಮೆಹಂದಿ ಕಲರ್ ಎಲ್ಲ ಹಾಗೆ ಎಂಟ್ಬಿಡುತ್ತೆ, ಸರಿನಾ? ಹೇಗ್ ತಡೀಲಿ ಇವರೆಲ್ಲರನ್ನು? ಇವರೆಲ್ಲರಿಗೂ ನನ್ನ ನಿರ್ಜರೂಪ ಗೊತ್ತಾಗ್ಬಿಟ್ರೆ ಆಮೇಲೆ ಯಾವತ್ತೂ ನನ್ನ ಆಂಶನ್ ಮದ್ವೆ ಆಗೋಕ್ಕಾಗಲ್ಲ, ಆಮೇಲೆ ಮೋಹನ ಯಾವತ್ತೂ ದಿಗ್ಬಂಧನದಿಂದ ಹೊರಗೆ ಬರೋಕ್ಕಾಗಲ್ಲ. ಕ್ಲೀನ್ ಆಯ್ತು, ಈಗ ನಿಮ್ ಕಾಲ್ ಕ್ಲೀನ್ ಮಾಡ್ಬಿಡ್ತೀನಿ. ಬಿಡ, ಇರ್ಲಿ ಬಿಡು, ನನ್ ಕಾಲ್ ಕ್ಲೀನ್ ಆಗೇ ಇದೆ. ನಾನ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು. ಆದ್ರ ಹೇಗೆ? ಮೆಹಂದಿ ಹಾಕಿದ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಇಷ್ಟೊಂದ್ ಕಲರ್? ಯು ನೋ ವಾಟ್ ದಟ್ ಮೀನ್ಸ್? ಇಟ್ ಮೀನ್ಸ್ ನಿನ್ ಬಾವಿ ಗಂಡ ಇದಾನಲ್ಲ, ಅವನನ್ನ ತುಂಬಾ ಪ್ರೀತಿಸ್ತಾನಂತೆ. ಆದ್ರೆ ನಾನ್ ಕೇಳಿದೀನಿ, ಮೆಹಂದಿ ಬಣ್ಣ ತುಂಬಾ ಡಾರ್ಕ್ ಆಗಿ ಬಂದ್ರೆ ಇದರರ್ಥ ನಿಮ್ ಮತ್ತೆ ನಿನ್ನ ತುಂಬಾ ಪ್ರೀತಿಸ್ತಾರೆ ಅಂತ. ಅರೆ, ನೀವ್ ಹುಡುಗಿರು, ಯಾವಾಗ್ಲೂ ಹುಡುಗಿರ್ ತರನೇ ಯಾಕೆ ಮಾತಾಡ್ತೀರಾ? ಯಾಕಂದ್ರೆ ನಾವು ಹುಡುಗಿರೇ.
ಇವ್ರು ಮೆಹಂದಿ ಹಾಕೋದಕ್ಕೆ ನನ್ನ ಕಡೆಗೆ ಬರ್ತಾ ಇದಾರೆ, ಏನಾದರೂ ಮಾಡೋದು ಹೋಗಿ. ಏನ್ ಬೇಕಾದ್ರೂ ಆಗ್ಲಿ, ನನ್ನ ಕಾಲ್ ಮಾತ್ರ ಯಾರಿಗೂ ಕಾಣಿಸ್ಬಾರ್ದು. ಏನಾದ್ರೂ ಯೋಚನೆ ಮಾಡು ರೂಬಿ, ಯೋಚನೆ ಮಾಡು. ಮ್ಯಾಮ್, ಮೆಹಂದಿನ ಇವಳ ಕೈಗಾಕ್ತಾಳೆ, ನಾನ್ ಕಾಲ್ಗಾಕ್ತೀನಿ, ಇದರಿಂದ ಬೇಗನೆ ಆಗತ್ತೆ. ಏನ್ ಮಾಡ್ಲಿ ಈಗ, ಈ ಸಮಸ್ಯೆಯಿಂದ ಹೇಗೆ ಹೊರಬರೋದು? ಸಾರಿ ಮ್ಯಾಮ್, ನನಗೆ ಗೊತ್ತಿಲ್ಲ ಹೇಗಾಯ್ತು ಅಂತ. ಪರವಾಗಿಲ್ಲ, ಅವಳಿಗೆ ಹಚ್ಚೋ ಮೆಹಂದಿ ಅವಳ ಹೆಂಗದ ಮೇಲೆ ಚಲೋ ಹೋಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದ್ಗೆ ನಾನೇನು ಹೇಳ್ತೀನಿ ಅಂದ್ರೆ, ರೂಬಿಗೆ ಮೆಹಂದಿನ ರೂಮಲ್ಲೇ ಹಾಕೋಣ, ಅವಾಗ ಅವಳು ಮೂಡ್ ಕೂಡ ಸರಿ ಹೋಗ್ಬೋದು. ನೀವೊಂದು ಕೆಲಸ ಮಾಡಿ, ನೀವು ಮೇಲೆ ಅವಳ ರೂಮ್ಗೆ ಹೋಗಿ ಅಲ್ಲೇ ಅವಳಿಗೆ ಮೆಹಂದಿ ಹಚ್ಚಿಬಿಡಿ, ಸರಿನಾ? ಸರಿ ಮೇಡಮ್. ಸರಿ, ಒಂದು ಸೆಕೆಂಡ್ ಇರು. ಇದು ಗಂಗಾಜಲ, ರೂಬಿಗೆ ಮೆಹಂದಿ ಹಚ್ಚಕ್ ಮುಂಚೆ ಇದನ್ನ ಅವಳ ಮೇಲೆ ಹಾಕು, ಎಲ್ಲ ಶುಭವಾಗುತ್ತೆ. ಅಷ್ಟೇ ಅಲ್ಲ, ಯಾರ ದೃಷ್ಟಿನೂ ತಾಕಲ್ಲ. ಓಕೆನಾ? ಸರಿ. ವೇದಶ್ರೀ, ಮೆಹಂದಿ ಕಾರ್ಯ ರೂಮಲ್ಲೇ ನಡೆಯೋದಾದ್ರೆ ಮತ್ತೆ ಬಂದಿರೋ ಸಂಬಂಧಿಕರಿಗೆ ಊಟ ಹಾಕಿಸಿ ಬೀಳ್ಕೊಟ್ಬಿಡೋಣ, ಏನಂತೀಯ? ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಏನೋ ಒಂದು ಕಾರಣ ಹೇಳಿ ಇಲ್ಲಿವರೆಗೂ ಬಂದ್ಬಿಟ್ಟೆ, ಆದ್ರೆ ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು? ಏನಾದರೂ ಯೋಚನೆ ಮಾಡು ರೂಬಿ, ಯೋಚನೆ ಮಾಡು. ಬೇಗ ಯೋಚನೆ ಮಾಡು ರೂಬಿ, ಬೇಗ ಏನಾದರೂ ಮಾಡು. ನೋಡಿ, ನಾನು ವೇದಶ್ರೀನ ಭೇಟಿ ಆಗ್ಬೇಕು. ನೀವು ಇವ್ರನ್ನ ಒಳಗೆ ಕರ್ಕೊಂಡು ಹೋಗಿ, ಅವರು ಅಲ್ಲಿದ್ದಾರೆ ಒಳಗೆ. ಇವರು ನಮಗೆ ಬಾಂತಾಬ್ ದೇವಸ್ಥಾನದಲ್ಲಿ ಸಿಕ್ಕಿದವರಲ್ವಾ, ಇವ್ರೇನಿಲ್ಲಿ? ನನ್ನ ಪ್ರಿಯ ದೈವಿಕ ಶಕ್ತಿ ಇರೋಳು, ಆ ಕುಟುಂಬ ಇವಳನ್ನೇ ಹುಡುಕ್ತಿರೋದು. ಮಣ್ಣಿತ್ರ ಕೊಡ್ಬೇಕು ಅಂತ ಇಟ್ಟಿದ್ರಲ್ಲ, ಆ ವಸ್ತ್ರ ಎಲ್ಲಿದೆ? ವಸ್ತ್ರನ ಅದು ಅದು ನನ್ನ ಬೀರುಲಿದೆ, ನೀನೇ ಹೋಗೋದನ್ನ ತಗೋ. ಎಲ್ಲಿ ಹೊರಟೋದ್ರು?
ನಿಮಗೊಂದು ಕೆಟ್ಟ ಸಮಾಚಾರ ಇದೆ ವೇದಶ್ರೀ. ಆ ಮೋಹಿನಿ ಈಗ ಕಲ್ಲಾಗಿಲ್ಲ. ಆ ಮೋಹಿನಿ ಈಗ ತನ್ನ ಅಸಲಿ ರೂಪಕ್ಕೆ ಬಂದಿದ್ದಾಳೆ. ಅಂತ ವೇದಶ್ರೀ ಮ್ಯಾಮ್ ಹೇಳಿದ್ರು. ನಾನಾಗ್ಲೇ ಹೇಳಿದ್ನಲ್ಲ ನನ್ ಕಾಲಿಗೆ ಮೆಹಂದಿ ಬೇಡ ಅಂತ. ಸರಿ ಮ್ಯಾಮ್, ನೀವ್ ಹೇಗ್ ಹೇಳ್ತಿರೋ ಹಾಗೆ. ನಾವ್ ಬರೀ ನಿಮ್ ಕೈಗ್ ಮೆಹಂದಿ ಹಾಕ್ತಿವಿ, ಅದ್ ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಕೊಡಿ ಮ್ಯಾಮ್, ನಿಮ್ ಕೈ ಕೊಡಿ. ತನ್ನ ಅಸಲಿ ರೂಪನ ಪಡ್ಕೊಂಡಿದ್ದಾಳೆ. ಅಂದ್ರೆ ಅವಳೀಗ ಅವಳೀಗ ಕಲ್ಲಾಗಿಲ್ವಾ? ಆದ್ರೆ ಅವಳು ಎಲ್ಲಿದ್ದಾಳೆ ಈಗ? ಅವಳು ದೇವಸ್ಥಾನದಲ್ಲೇ ಬಂಧಿಯಾಗಿದ್ದಾಳೆ. ದೇವಸ್ಥಾನ ಮಂತ್ರಗಳಿಂದ ದಿಗ್ಬಂಧನದಲ್ಲಿದೆ. ಅವಳಿಗದ್ರಿಂದ ಹೊರಗೆ ಬರಕ್ ಆಗ್ತಿಲ್ಲ. ಅವಳು ಸೋಲನ್ನು ಒಪ್ಕೊಳ್ಳಲ್ಲ. ತನ್ನ ಕೊನೆ ಉಸಿರಿರೋವರೆಗೂ ಹೋರಾಡ್ತಾನೆ ಇರ್ತಾಳೆ. ನಾನು ಇಲ್ಲಿಗೆ ಬಂದ ಉದ್ದೇಶ ಏನು ಅಂದ್ರೆ, ಆ ಮೋಹಿನಿ ಹೊರಗಡೆ ಬರ್ತಿರೋ ಹಾಗೆ ಅವಳಲ್ಲಿ ಇರಕ್ಕೆ ಒಂದೇ ಒಂದು ದಾರಿ ಇದೆ. ಅದೊಂದ್ರಿಂದನೆ ಅವಳನ್ನ ಬಂಧಿಸೋದಕ್ ಸಾಧ್ಯ. ನೀವು ನಿಮ್ಮ ಮಗ ದಾವಾಂಶನ ಮದುವೆನ ಒಂದು ದೈವಿಕ ಶಕ್ತಿ ಇರೋ ಹುಡುಗಿ ಜೊತೆ ಮಾಡಬೇಕು. ಮಾತಾಜಿ, ಮಾತಾಜಿ, ನಾವು ಅದನ್ನೇ ಮಾಡ್ತಿದ್ವಿ. ಈ ಎಲ್ಲ ಸಿದ್ಧತೆಗಳು ಅಂಶ ಮದುವೆಗೋಸ್ಕರನೇ ನಡೀತಿದೆ ಗುರುಮ್ಮ. ಏನು? ನಮ್ಗೆ ಆ ಚಿಹ್ನೆ ಇರೋ ಹುಡುಗಿ ಸಿಕ್ಕಿದ್ದಾಳೆ. ನಾವು ಆ ಹುಡುಗಿ ಮದುವೆನ ನನ್ನ ಅಂಶ ಜೊತೆನೆ ಮಾಡಿಸ್ತಿದ್ವಿ. ಆ ಹುಡುಗಿ ಸಿಕ್ಕಿದ್ದಾಳ? ಯಾರು? ರೂಬಿ.
ಆ ಹುಡುಗಿ ಏನಾದ್ರು ಹೇಳ್ಬಿಟ್ರೆ ಆಗ ನನ್ನ ಆಟ ಎಲ್ಲ ಮುಗ್ದೋಗುತ್ತೆ. ರೂಬಿ. ಯಾವ ರೂಬಿ? ಯಾವ ರೂಬಿ ಅಂದ್ರೆ ಅವಳ ಬೆನ್ನಲ್ಲಿ ಅಮ್ಮನವ್ರ ಚಿಹ್ನೆ ಇದೆ. ಅವಳು ಕೂಡ ಅಂಶ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದಾಳೆ. ಅಂಶ್ ಮತ್ತೆ ರೂಬಿ ಮೊದ್ಲಿಂದನೂ ಫ್ರೆಂಡ್ಸ್ ಅಂತೆ. ಆದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ರೂಬಿನೇ ದೈವಿಕಳು ಅಂತ. ಇವತ್ತು ಮೆಹಂದಿ ಕಾರ್ಯಕ್ರಮ, ನಾಳೆ ನಾಳೆ ಅರಿಶಿನದ ಕಾರ್ಯಕ್ರಮ, ಮತ್ತೆ ನಾಡಿದ್ದು ಇಲ್ಲ. ನೀನ್ ಯಾವ ರೂಬಿ ಬಗ್ಗೆ ಮಾತಾಡ್ತಿದ್ಯೋ? ಅವಳು ದೈವಿಕ ಶಕ್ತಿ ಇರೋಳಲ್ಲ, ಅವಳು ದೈವಿಕಳಾಗೋಕ್ ಸಾಧ್ಯನೇ ಇಲ್ಲ. ದೈವಿಕ ಶಕ್ತಿ ಇರೋಳು ಕೇವಲ ಒಬ್ಬಳೇ ಒಬ್ಬಳು. ಅವಳು ಯಾರು ಅಂತ ನನಗ್ ಗೊತ್ತಿದೆ. ಸಮಾಧಾನ ಮಾಡ್ಕೊ ನಿಮಿಷ. ಅಲ್ಲಿ ಯಾರು ಇಲ್ಲ. ಅವಳು ರೂಬಿ ಮ್ಯಾಮ್ ನನ್ನ ಸಾಯಿಸಿ ಬಿಡ್ತಾರೆ. ಇಲ್ಲಿ ಯಾರಾದ್ರೂ ಬರೋಕ್ಕೂ ಮುಂಚೆ ನಾನು ಈ ಡೆಡ್ ಬಾಡೀಸ್ನ ಕ್ಲಿಯರ್ ಮಾಡ್ಬೇಕು. ರೂಬಿನ? ಹೌದು. ಇದೇನ್ ಹೇಳ್ತಾ ಇದ್ಯಾ ರೂಬಿ? ನನ್ ಮಾತ್ ನಂಬಿ ನೀವು. ಅವಳು ಒಳಗೆ ನನ್ನ ಫ್ರೆಂಡ್ಸ್ ನ ಸಾಯಿಸ್ಬಿಡಿದಾಳೆ, ನನ್ನನ್ನು ಸಾಯಿಸ್ಬಿಡ್ತಾಳೆ. ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ನೀನೇನು ಭಯ ಪಡ್ಬೇಡ, ನಾನು ನಿನ್ ಜೊತೆ ಇದ್ದೀನಿ, ಏನೂ ಆಗಲ್ಲ. ನಡಿ. ಒಂದ್ ವೇಳೆ ಆ ಹುಡುಗಿ ಹೋಗಿ ನನ್ನ ನಿಜ ರೂಪನ ಎಲ್ಲರಿಗೂ ಹೇಳ್ಬಿಟ್ಟಿದ್ರೆ, ಇಲ್ಲ ನಾನೇನಾದ್ರೂ ಮಾಡ್ಲೇಬೇಕು. ದೈವಿಕ್ಳನ್ನೋದಾದ್ರೆ ಅವಳ ಬೆನ್ಮೇಲೂ ಕೂಡ ಅಮ್ಮನವ್ರ ಚಿಹ್ನೆ ಇರ್ಲೇಬೇಕು. ಖಂಡಿತವಾಗಿಯೂ ಇರುತ್ತೆ. ಆ ಚಿಹ್ನೆ ಸಿಕ್ಕಿದ್ರೆ ಸತ್ಯ ಹೊರಗೆ ಬರುತ್ತೆ.